ನಮಸ್ಕಾರ, ಆರ್ ಫಿ ಎನ್ ಪಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಮರ್ಸ್ ವಿಷಯದಲ್ಲಿ ಒಂದು ಸಂಭವನೀಯ ಕಟಾಫ್ ಎಷ್ಟು ಇರಬಹುದು ಅಂತೇಳಿ ಇನ್ ಜನರಲ್ ಆಗಿ ಹೇಳ್ತಾ ಬರ್ತಂತ. ಅದಕ್ಕಿಂತ ಮುಂಚೆ ನಾವು ಪೋಸ್ಟನ್ನು ನೋಡಬೇಕಾಗುತ್ತೆ. ಹಿಂದಿನ ವರ್ಷ 2015ರ ನೇಮಕಾತಿಯಲ್ಲಿ ಭರ್ತಿಯಾಗಿರುವಂಥ ಪೋಸ್ಟ್ಗಳ ಸಂಖ್ಯೆ 20 ಉಳಿದೆ, ಮತ್ತು ಈ ವರ್ಷ ಕಾಮರ್ಸ್ನಲ್ಲಿ ಕರೆದಂಥ ಪೋಸ್ಟ್ಗಳ ಸಂಖ್ಯೆ ಒಟ್ಟು 171. ಒಟ್ಟಾರೆಯಾಗಿ ನಾವು ಕೆ ಇ ಎ ಬಿಟ್ಟಂಥ ಒಂದು ರಿಸಲ್ಟನ್ನು ನೋಡಿಕೊಂಡು ಪಿ ಡಿ ಎಫ್ ಫೈಲನ್ನು ತೊಗೊಂಡು ಕೌಂಟ್ ಮಾಡಿದಾಗ ಮತ್ತು ಜಿ ಕೆ ಪೇಪರನ್ನು ಸೇರಿಸಿದಾಗ ಒಟ್ಟು 195 ಏನಿದೆ ಅತಿ ಹೈಯೆಸ್ಟ್ ಮಾರ್ಕ್ಸ್ವಾಗುತ್ತೆ. ಅದೇ ರೀತಿಯಾಗಿ ನಾವು ಲೋವೆಸ್ಟನ್ನು ನೋಡ್ತಾ ಈ ಒಂದು ಲಿಸ್ಟನ್ನು ಮಾಡ್ತಾ ಬರೋದಾಗಿತ್ತಂದರೆ ಕಾಮರ್ಸಲ್ಲಿ ಒಟ್ಟು 198 ಪೋಸ್ಟ್ ಇದೆ. ಅದರಲ್ಲಿ 27 ಪ್ಲಸ್ 171 ಪೋಸ್ಟ್ಗಳು. ಈ 198 ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಲಿಸ್ಟ್ ಮಾಡ್ತಾ ಬಂದರೆ 195 ಹೈಯೆಸ್ಟು, ಇದು ಫಸ್ಟ್ ಕ್ಯಾಂಡಿಡೇಟು, ಮತ್ತು 114 ಏನಿದೆ ಇದು ಲಾಸ್ಟ್ ಕ್ಯಾಂಡಿಡೇಟ್. ಅಂದರೆ 198ನೇ ಅಭ್ಯರ್ಥಿ ಏನಿದೆ 114 ಮಾರ್ಕ್ಸನ್ನು ಪಡೆದಿದ್ದಾನೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಆಗಿ ಭಾಳಷ್ಟು ಕೆಟಗರಿಗಳು ಬರ್ತವೆ. ಕೆಟಗರಿ 1, 2A, 2B, 3A, 3B, ವುಮೆನ್ಸು, ಹೈದರಾಬಾದ್, ಕರ್ನಾಟಕ, ಇದೆಲ್ಲ ಡಿವೈಡ್ ಆಗ್ತಾ ಬರುತ್ತೆ. ಆದರೂ ಸಹಿತ ನಾವು ಒಂದು ಅಂದಾಜು ಪ್ರಕಾರ ನೋಡ್ತಾ ಬರೋದಾಗಿತ್ತು ಅಂದರೆ ಯಾರು ಅದರ್ಸ್ ಇದ್ದಾರೆ ಕೆಟಗರಿ 1, 2A, 2B, 3A, 3B ಇವರಿದ್ದಾರೋ 110ಕ್ಕಿಂತ ಹೆಚ್ಚು ಯಾರು ಅಂಕ ಪಡೆದಾರೋ ಅವರು ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ಆಗುವಂಥ ಸಂಭವವಿದೆ. ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ನೋಡ್ತಾ ಬರೋದಾಗಿತ್ತು ಅಂತಂದರೆ 105ಕ್ಕಿಂತ ಹೆಚ್ಚು ಯಾರು ಮಾರ್ಕ್ಸನ್ನು ಪಡೆದಿದ್ದರೋ ಅವರು ಸೆಲೆಕ್ಷನ್ ಆಗುವಂಥ ಸಂಭವವಿದೆ. ಓಕೆ, ಇದು ಒಂದು ಅಂದಾಜು ಕಟ್ ಆಫು. ಥ್ಯಾಂಕ್ ಯು.